ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ನಮ್ಮ ಬಾಲ್ಕನಿಯಲ್ಲಿಟ್ಟಿರೋ ಎಲ್ಲ ಪಾಟ್ಸ್ಗಳಿಗೂ ನಾವು ಮಣ್ಣನ್ನು ಚೇಂಜ್ ಮಾಡ್ತಾಯಿದ್ದೀವಿ. ಆಮೇಲೆ ಮತ್ತೆ ಅದಕ್ಕೆ ಫರ್ಟಿಲೈಸರ್ ಹಾಕ್ತಾಯಿದ್ದೀವಿ. ಇಲ್ಲಿ ಇವಾಗ ಸ್ಪ್ರಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ, ನೀವು ನೋಡ್ಬೋದು ಮಳೆ ಆಗ್ತಾಯಿದೆ. ಇಷ್ಟು ದಿವಸ ಇಲ್ಲಿ ವಿಂಟರ್ ಇರೋದರಿಂದ ಜಾಸ್ತಿ ಗಿಡಗಳು ಬೆಳೀತಾ ಇರಲಿಲ್ಲ. ಇವಾಗ ಸ್ಪ್ರಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಇದೇ ಬೆಸ್ಟ್ ಟೈಮು ಈ ಗಿಡಗಳೆಲ್ಲ ಬೆಳೆಯೋದಕ್ಕೆ. ಹಾಗಾಗಿ ನಾವು ಇವಾಗ ಶಾಪಿಗೆ ಹೋಗಿ ಪಾಟಿಂಗ್ ಮಿಕ್ಸು ಮತ್ತು ಸ್ವಲ್ಪ ಫರ್ಟಿಲೈಸರು ಸ್ವಲ್ಪ ಪಾಟ್ಸ್ ಎಲ್ಲ ಬೇಕಾಗಿತ್ತು. ಹಾಗಾಗಿ ಕ್ಲಿಕ್ ಆ್ಯಂಡ್ ಕಲೆಕ್ಟ್ ಮಾಡಿದ್ವಿ, ಯಾಕೆಂದರೆ ಇಲ್ಲಿ ಇವಾಗ ಲಾಕ್ಡೌನ್ ಇರೋದರಿಂದ ಯಾವ ಶಾಪಲ್ಲೂ ನಾವು ಒಳಗಡೆ ಹೋಗೋಂಗಿಲ್ಲ. ಸೊ ಹಾಗಾಗಿ ನಾವು ತೊಗೊಂಬರೋದಕ್ಕೆ ಅಂತ ಹೋಗಿದ್ದೀವಿ. ಈ ಶಾಪದ್ದು ನಾನು ಟೂರ್ ಆಲ್ರೆಡಿ ನನ್ನ ಹಳೆ ವಿಡಿಯೋದಲ್ಲಿದೆ, ಬೇಕಾದರೆ ನೀವು ಹೋಗಿ ನೋಡ್ಬೋದು ಅಲ್ಲಿ ಏನೇನು ಸಿಗುತ್ತೆ ಅಂತ. ಸೊ ಇಲ್ಲೆಲ್ಲ ನಿಮಗೆ ಗಾರ್ಡನಿಂಗು, ಮನೆಗೆ ಪೇಂಟ್ ಮಾಡೋದಕ್ಕೆ, ಮನೆಗೆ ಬೇಕಾಗಿರೋ ರಿಪೇರಿಗೆ ಏನೇ ಎ ಟು ಝೆಡ್ ಸಾಮಾನೆಲ್ಲ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಅವರೇ ಬಂದು ನಿಮ್ಮ ಕಾರ್ ಬೂಟ್ಗೇನೆ ಡೆಲಿವರಿ ಮಾಡ್ತಾರೆ, ಅವರೇ ತಂದಿಡ್ತಾರೆ ಒಳಗಡೆ. ಸೊ ನೀವೇನು ಮಾಡಬೇಕಾಗಿಲ್ಲ. ಸೊ ಈ ಥರ ಇಲ್ಲಿ ಕ್ಲಿಕ್ ಆ್ಯಂಡ್ ಕಲೆಕ್ಟ್ ಅಂದರೆ ಈ ಥರ ಡೆಲಿವರಿ ಮಾಡ್ತಾರೆ. ನೋಡ್ಬೋದು ಮಳೆ ಬರ್ತದೆ. ಸೊ ಹಾಗಾಗಿ ನಾವು ಅಂದ್ಕೊಂಡ್ವಿ ಈ ಮಳೆಗಾಲದಲ್ಲಿ ಗಿಡಗಳು ಚೆನ್ನಾಗಿ ಬೆಳೀತವೆ ಅಂತ. ಸೊ ಹಾಗಾಗಿ ನಾವು ರೀಪಾಟಿಂಗ್ ಮಾಡ್ತಾ ಇದ್ವಿ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ನಾವು ಇದನ್ನ ಒಂದು ಇಂಡೋರ್ ಪ್ಲಾಂಟ್ಗೋಸ್ಕರ ಈ ಪಾಟ್ನ ತಗೊಂಬಂದಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಮನೇಲೆಲ್ಲ ಇಡೋದಕ್ಕೆ. ಸೊ ಮನೇಲಿ ಸ್ವಲ್ಪ ಈ ಥರ ವೈಟ್ ಕಲರು ಸ್ಟ್ಯಾಂಡ್ ಮೇಲೆ ಇಟ್ಟಿರೋ ಪಾಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲಿ ಗ್ರೀನ್ ಕಲರ್ ಪ್ಲಾಂಟ್ಸ್ ಎಲ್ಲ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಎದ್ಕೊಡುತ್ತೆ ಅಂತ ಹೇಳ್ಬೋದು ಮನೇಲಿ. ಇಲ್ಲಿ ನೀವು ನೋಡ್ಬೋದು ನಾವು ಒಂದು 50 ಲೀಟರ್ನಷ್ಟು ಈ ಪಾಟಿಂಗ್ ಮಿಕ್ಸ್ನ ತೊಗೊಂಬಂದಿದ್ದೀವಿ. ಸೊ ಈ ಹಳೆ ಮಣ್ಣನ್ನು ಅಟ್ಲೀಸ್ಟ್ ಒಂದು ಎವ್ರಿ 6 ಮಂತ್ಸು ನೀವು ಚೇಂಜ್ ಮಾಡ್ತಾಯಿದ್ರೆ ಗಿಡಗಳಿಗೂ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬೆಳೀತಾ ಇದ್ದಾವೆ ಅವು. ಸೊ ನಾವು ಎವ್ರಿ 6 ಮಂತ್ ಏನು ಮಾಡ್ತೀವಿ, ಈ ಹಳೆ ಮಣ್ಣನ್ನು ಎಲ್ಲ ತೆಗೆದುಬಿಟ್ಟು ಈ ಹೊಸ ಮಣ್ಣನ್ನು ಹಾಕ್ತೀವಿ. ಸೊ ಅದೇ ಥರ ನಾನು ಸ್ವಲ್ಪ ಕಿಚನ್ನಲ್ಲಿ ಇರೋ ಎಲ್ಲ ಈ ತರಕಾರಿಗೆ ಹೆರಚಿಟ್ಟಿರೋದು ಮತ್ತು ಈ ಫ್ರೂಟ್ಸು ಎಲ್ಲ ಏನಾದರೂ ವೇಸ್ಟ್ ಇರುತ್ತಲ್ಲ ಅದನ್ನ ಒಂದು ಕವರಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀನಿ. ಸೊ ಆವಾಗವಾಗ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಅದನ್ನೆಲ್ಲ ಅದರಲ್ಲಿ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿ ನಿಮ್ಮ ಗಿಡಗಳು ಮನೆಯಿಂದನೇ ಅಂದರೆ ಹೋಮ್ ಮೇಡ್ ಫರ್ಟಿಲೈಸರ್ ಥರ ಯೂಸ್ ಮಾಡ್ಕೋಬೋದು. ಸೊ ಇದು ಆ್ಯಕ್ಚುಲಿ ಇದರಲ್ಲಿ ಈ ಫರ್ಟಿಲೈಸರು ನಿಮಗೆ ಫ್ರೂಟ್ಸ್ ಮತ್ತು ಈ ಫ್ಲವರ್ಸ್ಗೆ ಯೂಸ್ ಮಾಡ್ಬೋದು. ಸೊ ಎಲ್ಲದಕ್ಕೂ ಬೇರೆ ಬೇರೆ ಥರ ಅವರು ಫರ್ಟಿಲೈಸರ್ ಇಟ್ಟಿರ್ತಾರೆ. ಸೊ ನಮಗೆ ಯಾವ ಥರ ಬೇಕು ಅದನ್ನು ನಾವು ತೊಗೊಂಬರ್ಬೋದು. ಸೊ ಇದನ್ನೇ ನಾನು ಇಂಡೋರ್ ಪ್ಲ್ಯಾಂಟಲ್ಲಿ ಮನೆಯಲ್ಲಿ ಪ್ಲ್ಯಾಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದನ್ನು ಫಿಕ್ಟ್ರಿ ಅಂತ ಕರೀತಾರೆ, ಇವಾಗ ತುಂಬ ಫೇಮಸ್ ಆಗಿದೆ ಅದು ಪ್ಲ್ಯಾಂಟು. ಸೊ ಅದಕ್ಕೆ ನಾನು ಇವಾಗ ತೊಗೊಂಬಂದಿರೋ ಮಣ್ಣೆಲ್ಲ ಹಾಕ್ತಾಯಿದ್ದೀನಿ. ಸೊ ನೀವು ಗಿಡನ ಪೂರ್ತಿ ಕಿತ್ತಿ ಹಚ್ಚೋದಕ್ಕಿಂತ ಸೈಡಿಂದ ಮಣ್ಣು ತೆಗೆದುಬಿಟ್ಟು ಮಣ್ಣ ಜೊತೆನೇ ನೀವು ಗಿಡನ ಕಿತ್ತಿ ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಕಿತ್ತಿ ಹಚ್ಚೋದ್ರಿಂದ ಒಂದೊಂದು ಸರ್ತಿ ನಿಮ್ಮ ಗಿಡ ಡ್ರೈ ಆಗೋ ಚಾನ್ಸಸ್ ಜಾಸ್ತಿ. ಮತ್ತು ನೀವು ಯಾವುದೇ ಗಿಡನ ಒಂದು ಪಾಟಿಂದ ಇನ್ನೊಂದು ಪಾಟಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಫಸ್ಟೇ ನೀವು ನೀರು ಹಾಕಿರಬೇಕು ಎಲ್ಲ ಗಿಡಗಳಿಗೂ. ಅದಾದಮೇಲೆ ಒನ್ ಅವರ್ ಬಿಟ್ಟು ಆಮೇಲೆ ನೀವು ಈ ಗಿಡಗಳನ್ನ ಟ್ರಾನ್ಸ್ಫರ್ ಮಾಡ್ಬೋದು ಮತ್ತು ಈ ಮಣ್ಣನ್ನು ಚೇಂಜ್ ಮಾಡ್ಬೋದು. ಅದರ ಉದ್ದೇಶ ಇಷ್ಟೇ, ಮಣ್ಣು ಸ್ವಲ್ಪ ಲೂಸ್ ಆಗುತ್ತೆ ಅನ್ನೋದು. ಮತ್ತು ಡ್ರೈ ಇದ್ದರೆ ಎಲ್ಲ ಗಿಡದ ಬೇರೆಲ್ಲ ಕಿತ್ಕೊಂಬರುತ್ತೆ ಅಂತ ಹೇಳ್ಬೋದು. ಸೊ ನಾವಿಲ್ಲಿ ಒಂದು ಮಿಂಟ್ ಹಾಕಿದ್ವಿ, ಅದು ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಯೂಶ್ವಲಿ ಮಿಂಟ್ ಏನಂದರೆ ಅದನ್ನ ಸಪ್ರೇಟಾಗಿ ಬೆಳೆಸ್ಬೇಕು, ಅದನ್ನು ಬೇರೆ ಪಾಟಲ್ಲಿ ಹಾಕಿ ಬೆಳೆಸಿದ್ರೆ ಏನಾಗುತ್ತೆ ಅಂತಂದರೆ ಅದರದ್ದು ರೂಟ್ಸು ಬೇರೆ ಗಿಡಗಳಿಗೆ ತುಂಬ ಡಿಸ್ಟರ್ಬ್ ಆಗುತ್ತೆ, ಅದು ಬೆಳೆಯೋದಕ್ಕೆ ಬಿಡೋದಿಲ್ಲ, ತುಂಬಾ ಸ್ಪ್ರೆಡ್ ಆಗುತ್ತೆ ಅದರದ್ದು ರೂಟ್ಸು.
ಸೊ ಹಾಗಾಗಿ ಮಿಂಟು ಆದಷ್ಟು ಸಪ್ರೇಟ್ ಪಾಟಲ್ಲಿ ಇರಬೇಕದು. ಸೊ ಇವಾಗ ಈ ಮಿಂಟು ಇವಾಗ ಹಚ್ಚಿದ್ರೆ ಒಂದು 2 ಮಂತ್ಸಲ್ಲಿ ಇಡೀ ಪೂರ್ತಿ ಪಾಟೆಲ್ಲ ಇದು ಆಗುತ್ತೆ, ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದು. ಸೊ ಒಂದು 6 ಮಂತ್ಸ್ವರೆಗೂ ನಾನು ಹೊರಗಡೆಯಿಂದ ಮಿಂಟ್ ತರೋದೇ ಇಲ್ಲ ಅಂತ ಹೇಳ್ಬೋದು. ಕಟ್ ಮಾಡ್ದಂಗೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದು. ಸೊ ನಿಮಗೆ ಮನೆಯಲ್ಲಿ ಸಮ್ಮರಲ್ಲಿ ಫ್ರೆಶ್ ಆಗಿರೋ ಮಿಂಟು ಸಿಗುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಈ ಥರ ನಾನು ಕಿಚನ್ ವೇಸ್ಟ್ ಏನಿರುತ್ತಲ್ಲ ಹಳೆ ಮಣ್ಣು ತೆಗೆದಿರೋ ಜಾಗದಲ್ಲಿ ಈ ಕಿಚನ್ ವೇಸ್ಟನ್ನು ಎಲ್ಲ ಹಾಕ್ತಾ ಇದ್ದೀನಿ. ಅದ್ರ ಮೇಲೆ ನೀವು ಮಣ್ಣು ಹಾಕಿ ಡೈಲಿ ನೀರು ಹಾಕೋದ್ರಿಂದ ಅದು ಫರ್ಟಿಲೈಸರ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಥರ ಮಣ್ಣನ್ನು ಚೇಂಜ್ ಮಾಡೋದ್ರಿಂದ ಗಿಡಗಳಿಗೂ ತುಂಬ ಹೊಸ ಅದು ರಿಫ್ರೆಶ್ಮೆಂಟ್ ಅಂತ ಹೇಳ್ಬೋದು. ಅವಕ್ಕೂ ಒಂದು ಸ್ವಲ್ಪ ಎಲ್ಲ ಮಿನರಲ್ಸ್ ಸಿಗುತ್ತೆ ಅಂತ ಹೇಳ್ಬೋದು ಮಣ್ಣಿಂದ ಅಥವಾ ಮತ್ತು ವಾಟರಿಂದ. ಸೊ ಹಾಗಾಗಿ ನೀವು ಈ ಥರ ಎವ್ರಿ 6 ಮಂತ್ಸ್ ಆದರೂ ಮಾಡಲೇಬೇಕು. ಸೊ ಇದು ನಾನು ಬೀಟಲ್ ಲೀಫ್ ಇದು ಕೂಡ ಅಷ್ಟೇ ನಾನು ರಿಪೋರ್ಟಿಂಗ್ ಮಾಡ್ತಾ ಇದ್ದೀನಿ. ಈ ಬೀಟಲ್ ಲೀಫು ಆ್ಯಕ್ಚುಲಿ ನಾನು ಬೈ ಮಾಡಿರೋದಲ್ಲ. ಇದು ಒಂದು ಏನಂದರೆ ಇದನ್ನು ಬೆಳೆಸೋದು ಟಿಪ್ಸ್ ಏನಂದರೆ ಇದರದ್ದು ಒಂದು ಸ್ಟೆಮ್ ಸಿಕ್ಕರೆ ಸಾಕು. ಸೊ ಅದನ್ನು ನೀವು ನೀರಲ್ಲಿ ತಂದು ಇಟ್ಟು ಒಂದು 2 ವೀಕ್ಸ್ ಆದರೆ ಅದು ರೂಟ್ಸ್ ಬಿಡುತ್ತೆ. ಸೊ ಆಮೇಲೆ ಅದನ್ನು ನೀವು ಮಣ್ಣಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ಸ್ಪ್ರಿಂಗ್ ಅಂತ ಹೇಳಿದೆ. ಸೊ ಹಾಗಾಗಿ ನಾವೆಲ್ಲ ಗಿಡಗಳನ್ನ ಕಟಿಂಗ್ ಮಾಡ್ತಾ ಇದ್ದೀವಿ. ಇದು ತುಳಸಿ ಗಿಡ. ಈವನ್ ತುಳಸಿ ಗಿಡನೂ ಅಷ್ಟೇ, ನಿಮಗೆ ಸೀಡ್ಸಿಂದನೇ ತುಳಸಿ ಗಿಡ ಬೆಳೆಯುತ್ತೆ ಅಂತ ಏನಿಲ್ಲ. ಸೊ ಈ ಥರ ಕಟ್ಟಿಂಗ್ ಇರುತ್ತಲ್ಲ, ಆ ಕಟ್ ಮಾಡಿರೋದನ್ನು ನೀವು ನೀರೆಲ್ಲ ಇಟ್ಬಿಟ್ರೆ ವಿದಿನ್ ಒಂದು 2 ವೀಕ್ಸಲ್ಲಿ ನಿಮಗೆ ಚೆನ್ನಾಗಿ ರೂಟ್ಸ್ ಬರುತ್ತೆ. ಅದು ಅದನ್ನು ನೀವು ಡೈರೆಕ್ಟಾಗಿ ಮಣ್ಣಲ್ಲಿ ತಂದು ಸೇರಿಸ್ಕೋಬೋದು. ಈ ಥರನೇ ಬೆಳೆಯುತ್ತೆ. ಇದು ಕೂಡ ನಾನು ಹಂಗೆ ಮಾಡಿರೋದು. ಈ ಗಿಡನ ನಾನು ಕಟ್ ಮಾಡಿ ನೀರಲ್ಲಿಟ್ಟು ರೂಟ್ಸ್ ಬಂದಮೇಲೆ ಪಾಟಿಗೆ ಹಾಕಿರೋದು. ಸೊ ನಾವು ಈ ಥರ ಎಲ್ಲ ಈ ವಿಂಟರಲ್ಲಿ ಎಲ್ಲ ಗಿಡಗಳದು ಲೀಪ್ ಬಂದುಬಿಟ್ಟು ಯೆಲ್ಲೋ ಕಲರ್ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲನೂ ನಾವು ಒಂದ್ಸತಿ ನೀಟಾಗಿ ಕಟ್ ಮಾಡ್ತಾ ಇದ್ದೀವಿ. ಕಟ್ ಮಾಡೋದ್ರಿಂದ ಅವಕ್ಕೆ ರೀಗ್ರೋತು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಹಂಗೆ ಅದು ಗಿಡ ಸ್ಪ್ಲಿಟ್ ಹಾಕ್ಕೊಂಡು ತುಂಬ ಚೆನ್ನಾಗಿ ರೌಂಡ್ ಆಗಿ ಬೆಳೆಯುತ್ತೆ. ಸೊ ಇದು ಬಂದುಬಿಟ್ಟು 7th. ಇದು ಕೂಡ ನಾವು ಕಟ್ ಮಾಡ್ತಾಯಿದ್ವಿ. ಗಿಡದಲ್ಲಿ ಆದಷ್ಟು ಯೆಲ್ಲೋ ಆಗಿರೋದು ಮತ್ತು ಸ್ವಲ್ಪ ಡ್ರೈ ಆಗಿರೋ ಲೀಫ್ನ ನೀವು ತೆಗೆಯೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಸ್ವಲ್ಪ ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಕೂಡ ನಾನು ರೋಸ್ನ ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಇವಾಗ ಸ್ಪ್ರಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಹೂಗಳು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾನು 7th ಗಿಡದ್ದು ಪೂರ್ತಿ ಮಣ್ಣು ತೆಗೆದು ಅದನ್ನು ಬೇರೆ ಹೊಸ ಮಣ್ಣು ಹಾಕ್ತಾಯಿದ್ದೀನಿ. ಈ ಮಣ್ಣು ಚೇಂಜ್ ಮಾಡಿ ಒಂದು 15 ದಿವಸದಲ್ಲೇ ನೋಡ್ಬೋದು, 15 ಡೇಸಲ್ಲಿ ತುಂಬ ಚೆನ್ನಾಗಿ ಬೆಳೆದಿದ್ದಾವೆ ಫ್ಲವರ್ಸ್ ಎಲ್ಲ. ಗಿಡ ಎಲ್ಲ ನೋಡ್ಬೋದು, ಅದರಲ್ಲಿ ಸ್ಪೇಸೇ ಇಲ್ಲ, ಅಷ್ಟೊಂದು ರೂಟ್ಸ್ ಬಂದುಬಿಟ್ಟಿರುತ್ತೆ ಅದಕ್ಕೆ. ಸೊ ಗಿಡಗಳಿಗೆ ಮಣ್ಣು ಬೇಕು. ಸೊ ಇವಾಗ ನೋಡಿದ್ರೆ ರೂಟ್ಸೇ ಅಷ್ಟೊಂದು ಆಗಿಬಿಟ್ಟಿದೆ. ಸೊ ಈ ಥರ ರಿಪೋರ್ಟಿಂಗ್ ಮಾಡಬೇಕು. ಇದು ಕೂಡ ಅಷ್ಟೇ, ಡೌನ್ ಅಂತ ಕರೀತಾರೆ ಇದು. ಈ ಫ್ಲವರ್ಸ್ಗಳಲ್ಲೆಲ್ಲ ಹಾಕಿರ್ತಾರೆ. ಇದೆ ಯೂಶ್ವಲಿ ಬ್ಯಾಂಗ್ಳೂರು ಸೈಡ್ ತುಂಬ ಯೂಸ್ ಮಾಡ್ತಾರೆ. ಇದು ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ. ಇದು ನೋಡ್ಬೋದು ಎಷ್ಟೊಂದು ರೂಟ್ಸ್ ಬಂದುಬಿಟ್ಟಿದೆ, ಅದಕ್ಕೆ ಬೆಳೆಯೋಕ್ಕೆ ಜಾಗನೇ ಇಲ್ಲ. ಆಮೇಲೆ ಈ ಗಿಡದ ವೇಸ್ಟು ಕೂಡ ನಾನು ಅದನ್ನ ಏನು ಬಿಸಾಕ್ತಾ ಇಲ್ಲ, ಅದನ್ನೇ ನಾನು ಮತ್ತೆ ಪಾಟಲ್ಲಿ ಹಾಕ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಸೊ ಅದು ಕೂಡ ಫರ್ಟಿಲೈಸರ್ ಆಗುತ್ತೆ. ಏನಾದರೂ ವೀಡ್ಸ್ ಏನಾದರೂ ಇದೆ ಅದನ್ನು ಮಾತ್ರ, ಈ ಕಸ ಅಂತಾರಲ್ಲ ಅದನ್ನು ತೆಗೆದ್ರೆ ನೀವು ಅದನ್ನು ತೆಗೆದು ಬಿಸಾಕ್ಬೋದು. ಬಟ್ ನೀವು ಹಾಕಿರೋ ಗಿಡದೇ ಎಲೆ ಅಥವಾ ಅದರದೇ ಸ್ಟೆಮ್ಸ್ ಏನಾದರೂ ಇದ್ದರೆ ಮಣ್ಣು ಜೊತೆನೇ ಇಟ್ಟರೆ ಏನೂ ಆಗೋದಿಲ್ಲ. ಸೊ ಇದು ಕೂಡ ಇಂಡೋರ್ ಪ್ಲ್ಯಾಂಟೇ, ಬಟ್ ನಾನು ಇವಾಗ ಹೊರಗಡೆ ಇಟ್ಟಿದ್ದೀನಿ. ಸೊ ಈ ಥರ ಎಲ್ಲ ಮಣ್ಣನ್ನ ತೆಗೆದು ಹಳೆ ಮಣ್ಣು ತೆಗೆದು ಹೊಸ ಮಣ್ಣು ಹಾಕ್ತಾ ಇದ್ದೀನಿ. ಈ ಮಣ್ಣಲ್ಲಿ ಸ್ವಲ್ಪ ಕೆಮಿಕಲ್ಸ್ ಜಾಸ್ತಿ ಇರುತ್ತೆ, ಈ ಫರ್ಟಿಲೈಸರ್ ಯಾವ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಆದಷ್ಟು ರಿಪೋರ್ಟಿಂಗ್ ಮಾಡೋ ಟೈಮಲ್ಲಿ ಮಣ್ಣಲ್ಲಿ ನೀವು ಏನಾದರೂ ಅದು ಮಾಡ್ತಾಯಿದ್ರೆ ಆದಷ್ಟು ಗ್ಲೋವ್ಸ್ ಹಾಕ್ಕೊಂಡು ಮಾಡಿದ್ರೆ ಬೆಸ್ಟು. ಸೊ ಇಲ್ಲಾಂದರೆ ಕೆಮಿಕಲ್ ರಿಯಾಕ್ಷನ್ ಆಗಿ ಮತ್ತು ಅಲರ್ಜೀಸ್ ಎಲ್ಲ ಆಗ್ಬೋದು. ಇವೊಂದು ನಾವು ಮನಿ ಪ್ಲ್ಯಾಂಟನ್ನು ಕೂಡ ನೀಟಾಗಿ ಕಟ್ ಮಾಡ್ತಾಯಿದ್ದೀವಿ. ಈ ಮನಿ ಪ್ಲ್ಯಾಂಟ್ ತುಂಬ ಜನಕ್ಕೆ ಗೊತ್ತಿರ್ಬೋದು, ಈ ಕಟ್ಟಿಂಗನ್ನೇ ನೀವು ನೀರಲ್ಲಿ ಹಾಕಿಟ್ರೆ
ಅದು ಕೂಡ ಮತ್ತೆ ರೀಗ್ರೋತ್ ಆಗುತ್ತೆ ಇದು ನೋಡಬಹುದು ಇದು ಕೂಡ ಫ್ಲವರ್ ಪ್ಲಾಂಟ್ ಎಷ್ಟು ರೂಟ್ಸ್ ಬಂದ್ಬಿಟ್ಟಿದೆ ಅದರಲ್ಲಿ ಅದಕ್ಕೆ ಬೆಳೆಯಕ್ಕೆ ಜಾಗನೇ ಇಲ್ಲ ಮಣ್ಣೆಲ್ಲ ಖಾಲಿಯಾಗಿ ಬರೀ ರೂಟ್ಸೇ ಬಂದ್ಬಿಟ್ಟಿದೆ ಸೊ ಈ ಥರ ಟೈಮಲ್ಲಿ ಏನಾಗುತ್ತೆ ಅಂದರೆ ಆ ಪ್ಲಾಂಟ್ಸ್ ಗ್ರೋ ಆಗೋದೇ ಇಲ್ಲ ಅದಂಗೆ ಇರುತ್ತೆ ಸೊ ಹಾಗಾಗಿ ಅದಕ್ಕೆ ನಾನು ದೊಡ್ಡ ಪಾಟು ಸಿಗಲಿಲ್ಲ ನನಗೆ ನಾನು ಇವಾಗ ಇರೋ ಈ ಮನಿ ಪ್ಲಾಂಟ್ ತುಂಬಾ ದೊಡ್ಡದಿತ್ತು ಅದರಲ್ಲಿ ಅದನ್ನು ಹಾಕ್ತಾ ಇದ್ದೀನಿ ಇವೆಲ್ಲ ಫ್ಲವರ್ ಕೊಡೋ ಪಾಟ್ಸು ಇವಾಗ ಹಬ್ಬ ಎಲ್ಲ ಬರ್ತಾ ಇದೆ ದಸರಾ ದೀಪಾವಳಿಗೆ ಮೋಸ್ಟ್ಲಿ ಈ ಫ್ಲವರು ಈ ಗಿಡಗಳು ಫ್ಲವರ್ ಕೊಡುತ್ತೆ ಅನ್ಸುತ್ತೆ ಈ ಥರ ಮಕ್ಕಳನ್ನ ನೀವು ಕರ್ಕೊಂಡು ಮಾಡೋದ್ರಿಂದ ಅವರು ಸ್ವಲ್ಪ ಈ ಪ್ಲಾಂಟಿಂಗು ಗಾರ್ಡ್ನಿಂಗು ಎಲ್ಲ ಕಲ್ತ್ಕೊಂತಾರೆ ಅಂತ ಹೇಳ್ಬೋದು ಅಟ್ಲೀಸ್ಟ್ ಸ್ವಲ್ಪ ಅವ್ರು ಬ್ಯುಸಿ ಇರ್ತಾರೆ ಅಂತ ಹೇಳ್ಬೋದು ಸೊ ಇವಾಗ ಎಲ್ಲ ಪಾಟ್ಸಿಂದ ಮಣ್ಣು ತೆಗೆದು ಹೊಸ ಫ್ರೆಶ್ ಮಣ್ಣು ಹಾಕಿದ್ದಾಯಿತು ಕೆಲವೊಂದು ಪ್ಲಾಂಟ್ಸ್ಗೆ ಸ್ವಲ್ಪ ಮಣ್ಣು ಕಡಿಮೆ ಬಿತ್ತು ಅಂತ ಹೇಳ್ಬೋದು ಹಾಗಾಗಿ ನಾನು ಸ್ವಲ್ಪ ಫರ್ಟಿಲೈಸರ್ ತೊಗೊಂಬಂದಿದ್ದೆ ಅದನ್ನು ಇವಾಗ ಹಾಕ್ತೀವಿ ಸೊ ಈ ಥರ ಆದಮೇಲೆ ಸಾಯಂಕಾಲ ಮಾಡಿದ್ದೀವಿ ನಾವು ಇದನ್ನು ಸೊ ಈ ಥರ ರೀಪಾಟಿಂಗ್ ಮಾಡಿದ್ಮೇಲೆ ನೀವು ಇಮಿಡಿಯೇಟಾಗಿ ನೀರು ಹಾಕಬೇಕು ಇದು ಪವರ್ ಫೀಡ್ ಅಂತ ಇದು ಫ್ರೂಟ್ಸ್ಗೆ ಮತ್ತು ಫ್ಲವರ್ಸ್ಗೆ ಎರಡಕ್ಕೂ ಯೂಸ್ ಮಾಡ್ಬೋದು ಲಿಕ್ವಿಡ್ ಫಾರ್ಮಲ್ಲಿರುತ್ತೆ ಇದನ್ನು ನೀವು ನೀರಲ್ಲಿ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕ್ಬೋದು ಅದ್ರ ಮೇಲೆ ಇನ್ಸ್ಟ್ರಕ್ಷನ್ ಬರೆದಿದ್ದಾರೆ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ಬೋದು ಅಂತ ಸೊ ಎಷ್ಟು ಎಮ್ ಎಲ್ಗೆ ಎಷ್ಟು ವಾಟರ್ ತೊಗೊಂಡು ಅದನ್ನ ಮಿಕ್ಸ್ ಮಾಡ್ಬೋದು ಅಂತ ಸೊ ನಾನು ಇವಾಗ ಒಂದು 5 ಲೀಟರ್ ವಾಟರ್ಗೆ ಒಂದು 20 ml ಈ ಲಿಕ್ವಿಡ್ ಹಾಕ್ತಾ ಇದ್ದೀನಿ ಅದ್ರ ಮೇಲೆ ಬರೆದಿದ್ರು ಅಷ್ಟೇ ಸೊ ಇದು ಪ್ಲಾಂಟ್ಸಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನೀವು ಪೂರ್ತಿ ಫ್ರೆಶ್ ಮಣ್ಣು ಹಾಕಿದರೆ ಈ ಫರ್ಟಿಲೈಸರ್ ಹಾಕೋ ಅವಶ್ಯಕತೆ ಇಲ್ಲ ಇದು ಬಟ್ ನಮಗೆ ಸ್ವಲ್ಪ ಶಾರ್ಟೇಜ್ ಆಗಿತ್ತು ಅಂತ ಇದನ್ನು ಹಾಕ್ತಾ ಇದ್ದೀನಿ ಆದಷ್ಟು ಈ ರೀಪಾಟಿಂಗನ್ನು ನೀವು ಸಾಯಂಕಾಲ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಡೇ ಟೈಮಲ್ಲಿ ಮಾಡಿಬಿಟ್ರೆ ಏನಾಗುತ್ತೆ ನಿಮಗೆ ಬಿಸಿಲು ಗಿಡಗಳ ಮೇಲೆ ಬೀಳೋದ್ರಿಂದ ಅವು ಕಿತ್ತಿ ಹಾಕಿರೋದ್ರಿಂದ ಅವು ವಾಪಸ್ಸು ಗ್ರೋ ಆಗೋದಕ್ಕೆ ಸ್ವಲ್ಪ ಕೂಲ್ ವೆದರ್ ಇದ್ದರೆ ಚೆನ್ನಾಗಿರುತ್ತೆ ಸೊ ಆದಷ್ಟು ಈವ್ನಿಂಗ್ ಟೈಮಲ್ಲಿ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ ಇವಾಗ ಇದೊಂದು 15 ಡೇಸ್ ಆದಮೇಲೆ ಯಾವ ಥರ ಇದ್ದವು ಗಿಡಗಳು ಅಂತ ನಿಮಗೆ ತೋರಿಸ್ತೀನಿ ನೋಡ್ಬೋದು ಈ ಗಿಡನ ನಾನು ಒಳಗಡೆ ಇಟ್ಟಿದ್ದೀನಿ ಅದು ಕೂಡ ಒಂದು 3-4 ಲೀಫ್ಸ್ ಬಿಟ್ಟಿದೆ ಈ ಬೀಟಲ್ ಲೀಫ್ ಕೂಡ ಅಷ್ಟೇ ಒಂದು 4-5 ಲೀಫ್ಸ್ ಬಿಟ್ಟಿದೆ ಇದು ನೋಡಿ ಫ್ಲವರ್ಸು ಸ್ಟಾರ್ಟ್ ಆಗಿದೆ ಬರೋದಕ್ಕೆ ಎಲ್ಲ ಪ್ಲಾಂಟ್ಸ್ಗಳು ವಾಪಸ್ಸು ಚೆನ್ನಾಗಿ ಬೆಳೀತಾ ಇದ್ದಾವೆ ಈ ಬನಾನಾ ಟ್ರೀನು ಅಷ್ಟೇ ಒಂದು ಹೊಸ ಲೀಫ್ ಕೊಟ್ಟಿದೆ ಇಲ್ಲಿ ನೋಡ್ಬೋದು ಈ ಗುಲಾಬಿ ಗಿಡ ಇಷ್ಟೊಂದು ಚೆನ್ನಾಗಿ ಫ್ಲವರ್ಸ್ ಎಲ್ಲ ಬಿಟ್ಟಿದೆ ಈವನ್ ಈ ಸೇವಂತಿ ಗಿಡನೂ ಅಷ್ಟೇ ಎಷ್ಟೊಂದು ಬರ್ಡ್ಸ್ ಎಲ್ಲ ಬಂದಿದೆ ಟೊಮೆಂಟು ಕೂಡ ಬೆಳೀತಾ ಇದೆ ಅದು ಆ್ಯಕ್ಚುಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ಟ್ರಾಬೆರಿ ಇವಾಗ ಸ್ಟ್ರಾಬೆರಿ ಸೀಸನ್ ಅಲ್ವಾ ಸೊ ಹಾಗಾಗಿ ಅದನ್ನು ಹಾಕೋಣ ಅಂತ ತೊಗೊಂಬಂದಿದ್ದೀನಿ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್